ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ಡ್ರೈವ್ ಕೇಸ್ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜೆ ಡಿ ಎಸ್ ನಾಯಕರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರನ್ನ ಹಣಿಯೋದಕ್ಕೆ ಈ ರೀತಿಯ ಕೆಲಸಗಳಾಗ್ತಾ ಇದೆ. ಎಸ್ಐಟಿಯ ತನಿಖೆಯ ದಿಕ್ಕು ತಪ್ತಾ ಇದೆ. ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ದುರುದ್ದೇಶದಿಂದ ಆಗ್ತಾ ಇದೆ ಕೆಲಸಗಳು. ಹಾಸನದ ಅಶ್ಲೀಲ ವಿಡಿಯೋ ಕೇಸ್ ಬಗ್ಗೆ ತನಿಖೆ ಆಗಬೇಕಿತ್ತು. ಸುಳ್ಳು ಕೇಸ್ ದಾಖಲು ಮಾಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವ ಅಗತ್ಯ ಏನಿತ್ತು? ಹಾಸನದಲ್ಲಿ ಜೆ ಡಿ ಎಸ್ ನಾಯಕರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ. ಒಳ್ಳೆಯಪುರದಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದೀನೇ, ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋದ್ರಲ್ಲಿ ಯಾವ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲೇಬಲ್ಲು. ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು ಕೆ ಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ ಎಚ್ ಡಿ ರೇವಣ್ಣ ಅವ್ರನ್ನ ಇವತ್ತು ಒಂಥರ ಪೆರೆಡ್ ರೀತಿಯಲ್ಲಿ ಇಲ್ಲಿ ನಡೆಸ್ಕೋತಾ ಇರೋದು ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ನಮಗೆಲ್ಲ ಒಂದು ಕಡೆ ಮನಸ್ಸಿಗೆ ಕೂಡ ಬೇಜಾರ. ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಏನಪ್ಪ ಈ ಥರ ರೇವಣ್ಣ ಅವ್ರನ್ನ ನಡೆಸ್ಕೋತಾ ಇದ್ದಾರೆ ಈ ಒಂದು ಎಸ್ ಐ ಟಿ ಒಂದು ತನಿಖಾ ಸಂಸ್ಥೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಅದರಿಂದ ಈ ಒಂದು ಮೂಲಕ ನಾವೆಲ್ಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗೆ ಇಳಿದಿಲ್ಲ. ಯಾಕಂದರೆ ಇದು ನಿಜವಾದ ನಿಜಾಂಶ ತಿಳಿಬೇಕು, ಜನತೆಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇವಣ್ಣ ಅವ್ರನ್ನ ಬಿಡುಗಡೆಗೊಳಿಸಿ ಅವ್ರನ್ನ ತನಿಖೆಗೆ ಆಹ್ವಾನಿಸ್ಕೊಂಡು ಮಾಡೋಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಅದು ಜೊತೆಯಲ್ಲಿ ಈ ಒಂದು ಜಿಲ್ಲೆಯ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಒಂದು ಮೂಲಕ ನಾನು ಇವತ್ತು ಒತ್ತಾಯ ಮಾಡತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ಕೆಲವು ಕಡೆ ನಮ್ಮ ಮಾಹಿತಿಗಳು ಚರ್ಚೆಗಳು ಯಾರಿಗೂ ಫೋನ್ ಮಾಡೋದಂತೆ, ನಿಮ್ಮದಿದೆಯಂತೆ, ಇವ್ರದ್ದಿದೆಯಂತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಒಂಥರ ಗುಸುಗುಸು ವಾತಾವರಣ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಏನು ಕ್ರಮನ ತೆಗೆದುಕೋತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ಯಾರೇ ಆಗಲಿ ಈಗ ಸಾಮಾಜಿಕ ಜಾಲತಾಣದ ಹರಿಬಿಟ್ಟಿರ್ತಕ್ಕಂಥ ಕುಟುಂಬದಲ್ಲೋರು ಅವ್ರ ತಾಯಂದಿರಿದ್ದಾರೆ, ಅವ್ರ ಸಹೋದರಿಯರಿದ್ದಾರೆ, ಅವರ ಅಕ್ಕ ತಂಗಿಯರಿದ್ದಾರೆ, ಇದನ್ನೆಲ್ಲ ಕೂಡ ಯೋಚನೆ ಮಾಡುವಂಥ ಸಂದರ್ಭ. ಏಕೆಂದರೆ ಯಾರಿಗೋ ಫೋನ್ ಮಾಡೋದಂತೆ ಅಲ್ಲಿ ಇಲ್ಲಿ ದುಡ್ಡು ಕೇಳ್ತಾರಂತೆ ಅನ್ನೋದು ಕೆಲವು ಚರ್ಚೆ ನಡೀತಿದೆ. ನಿಮ್ಮದಿದೆಯಂತೆ ಇವ್ರದ್ದಿದೆಯಂತೆ ಒಂದು ಗುಸುಗುಸು. ಇದಕ್ಕೆ ಹೆಣ್ಣು ಮಕ್ಕಳ ಒಂದು ಒಂದು ಅವರ ಒಂದು ಗೌರವದ ಪ್ರಶ್ನೆ. ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥದ್ದು ಜಿಲ್ಲಾಡಳಿತದ ಒಂದು ಜವಾಬ್ದಾರಿ ಇದೆ. ಇದ್ರ ಬಗ್ಗೆ ಕಠಿಣ ಕ್ರಮನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ತೆಗೆದುಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.